ಪಾಡಿಲ್ಲದೆ ನಾವು ರಾಜಕೀಯ ಕೊಂಡವು. ರೈತರೊಂದಿಗೆ ನಾವು ಆಡುವ ಆಟವನ್ನು ಬುಡಸಲದ ಕಿತ್ತು ಹಾಕುತ್ತೇನೆ ಎಂದು ನ್ಯಾಯ ದೇವತೆ ಮೇಲೆ ಪ್ರಮಾಣ ಮಾಡಿ ಬಂದಿದ್ದಾನಂತೆ ಆ ಸುರೇಂದ್ರ. ನಾವು ರಾಜ್ಯಕ್ಕೆ ಕಾಲಿಟ್ಟು 20 ವರ್ಷ ಉಳಿದರು. ಯಾವ ಸರ್ಕಾರದ ಅಧಿಕಾರಿ ತೆರಿಗೆ ಅತ್ತೆ ಮಾತನಾಡಿಲ್ಲ. ಎಷ್ಟೋ ಸರ್ಕಾರದ ಅಧಿಕಾರಿಗಳನ್ನು ನನ್ನ ಸೇವಕರಂತೆ ಸಾಕಿಕೊಂಡಿದ್ದೇನೆ. ಪಾಟೀಲರೇ, ಒಂದು ಸಣ್ಣ ದೀಪದ ಕಟ್ಟಿ ಇಡೀ ಅರಣ್ಯವನ್ನೇ ಸುಡಬಲ್ಲದು. ಒಂದು ಚಿಕ್ಕ ಇರುವೆ ಆನೆ ಸಪ್ಕಂಡು ಮುರಿಯಬಲ್ಲದು. ಅಷ್ಟೊಂದು ಸಣ್ಣದ ದೃಷ್ಟಿಯಿಂದ ಕಾಣಬೇಡಿ ಆ ಸುರೇಂದ್ರನನ್ನು. ರೆಡಿ, ಈ ರಾಜಕೀಯದಲ್ಲಿ ಬೆಳಗಿದ ಈ ಸರ್ದಾರನನ್ನು ಕೆಣಕು ಕೋಣಿಗಳನ್ನು ಹೋಗ್ತು ನೋಡಿ ಹೊಡೆತ ಹಾಕಿ ನರಕಕ್ಕೆ ಕಳಿಸದೆ ಪಾಟೀಲನ ಸ್ಪೆಷಾಲಿಟಿ. ಆಯ್ದರು ಸಾಹೇಬ್ರ, ಇನ್ನು ಮುಂದೆ ಈ ನೆಲದ ಮೇಲೆ ಚೆನ್ನಾಗಿ ಕಾಲ ಇಡಬೇಕು. ಯಾತ್ತರ ನಾನು ಕದರ್ನ ಕಾದಿ ತೊಟ್ಟು 3 ಸಲ ಮಂತ್ರಿ ಆದರೂ ಇಲ್ಲಿ ಒಬ್ಬ ಇಲ್ಲಿವರೆಗೂ ಒಬ್ಬ ಅಧಿಕಾರಿ ತಲೆ ಎತ್ತಿ ಮಾತನಾಡಿಲ್ಲ. ಅಂದ ಮೇಲೆ ಈಗ ತೊಡೆ ಕಣ್ಣು ಬಿಟ್ಟರು ಗೊಬ್ಬೆ ಮರಿ ಯಾವ ಲೆಕ್ಕ. ಇನ್ನು ಮುಂದೆ ನಾವು ಈ ರಾಜಕೀಯ ರಂಗದಲ್ಲಿ ಮೈ ಎಲ್ಲ ಕಣ್ಣಾಗಿಸಿಕೊಂಡು ಮೋಸದ ಆಟ ಆಡಬೇಕು. ಮಂತ್ರಿಗಳೇ, ಮೋಸದ ಆಟ ಆಡಬೇಕು. ಮಿಸ್ಟರ್ ಜಡಿ ಪಟೇಲ, ಇಲ್ಲಿಗೆ ಮುಗಿತು ನಿನ್ನ ಅಂತ್ಯದ ಕಾಲ. ಇನ್ಸ್ಪೆಕ್ಟರ್ ಯಾವ ಕಾರಣದ ಮೇಲೆ? ಕಾರಣವಿಲ್ಲದ ಇನ್ಸ್ಪೆಕ್ಟರ್ ಈ ಮಂತ್ರಿಗಳನ್ನ ಬಂಧಿಸುವುದಿಲ್ಲ. ಬೆಂಕಿ ಇಲ್ಲದ ಹೊಗೆ ಬರುವುದಿಲ್ಲ. ಕಾರಣವಿಲ್ಲದ ಇನ್ಸ್ಪೆಕ್ಟರ್ ಸುರೇಂದ್ರ ಈ ಮಂತ್ರಿಗಳನ್ನ ಬಂಧಿಸುವುದಿಲ್ಲ. ಸರ್ಕಾರದ ಕಾಪಾಡಿಕೆ ನ್ಯಾಯ ನೀತಿ ತಿಲಾಂಜಲಿ ನೀಡಿ ನಾನು ಕೈಗೊಂಬೆಗಳಾಗಿ ನಾಯಿ ಅಂತ ತಿರುಗಾಡ್ತಿದ್ದಾರೆ ಗೊತ್ತಲ್ಲೇ ಮರಿ. ಏ ಪಾಟೀಲ, ಈ ಸುರನ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸುಮ್ಮನೆ ಮಾತನಾಡಲ್ಲ ನನ್ನ ಪೊಲೀಸ್ ಚೀಪನ ಹೊತ್ತು. ನೀನು ತಿಳಿಯೋದು ನಾಗರ ವಾಸ ಮಾಡೋ ಹೊತ್ತಿನಲ್ಲಿ ಕೈ ಹಾಕುತ್ತಿದ್ಯಾ ಯಾತ್ಸರ? ರೆಡ್ಡಿ, ನಾಗರಾವಿನ ಅಲ್ಲೋನ ಕಿತ್ತು ಆಟ ಆಡಿಸುವ ಆಟಗಾರನು ಅಷ್ಟೇ ಅಲ್ಲ, ಅಪರಾಧಿಗಳು ಎಷ್ಟೇ ಬಲಶಾಲಿಯಾಗಿರಲಿ ಅವರ ಎದೆ ಮೇಲೆ 4 ಹೊತ್ತು ಪೊಲೀಸ್ ಜೀಪಿನಲ್ಲಿ ಹಾಕಿಕೊಂಡು ಬಾ. ಜೂನಿಯರ್ ವೀರ ಮದಕರಿ ನಾನು. ನೀನು ವೀರ ಮದಕರಿ ಆದರೇನು? ಐ ಪಿ ಎಸ್ ಕ್ಯಾಂಪೇನ್ ಆದರೇನು? ಮೊದಲು ಬಂದ ವಿಷಯ ತಿಳಿಸು. ಚೆನ್ನಾಗಿ ತಿಳಿದುಕೊ, ಮೊನ್ನೆ ಹುಬ್ಬಳ್ಳಿಯಲ್ಲಿ ರೈತರು ಬೆಳೆದ ಉಳ್ಳಾಗಡ್ಡಿಯನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋದಾಗ ರೈತರಿಗೆ ಸರಿಯಾಗಿ ಬೆಲೆ ಸಿಗಲಾರಕ್ಕಾಗಿ ಈ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡಿದಾಗ ನೀನೇ ಪೊಲೀಸರಿಗೆ ಫೋನ್ ಮಾಡಿ ಗೋಲಿ ಬಾಂಡ್ ಮಾಡಂತ ಹೇಳಿದವನು ನೀನೇ. ಅದಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ ಸುರೇಂದ್ರ. ಕೂಲ್ ಡೌನ್ ಸುರೇಂದ್ರ, ಕೂಲ್ ಡೌನ್. ಸಿಟ್ಟಿನಗರದಲ್ಲಿ ನರಿಯು ತನ್ನ ಬಾಣ ಸುಟ್ಟಿಕೊಂಡಂತೆ ನಿನ್ನ ಆವೇಶಕ್ಕೆ ನಿನ್ನ ಜೇಬು ಸೇರುವ ಧನಲಕ್ಷ್ಮಿಯನ್ನು ಕಳೆದುಕೊಳ್ಳಬೇಡ. ಕೆ ಕೆ
ಕರ್ತವ್ಯನ ಉಸಿರು, ಕರ್ತವ್ಯನ ದೇಹದಲ್ಲಿ ಹರಿತ ರಕ್ತ, ಯಾರವೇ ನನ್ನನ್ನು ನಾಡಿ ಅಂತ ತಿಳಿದುಕೊಂಡು ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಎನಿಸಿಕೊಂಡು ತಪ್ಪು ಮಾಡಿದವರು ನಮ್ಮ ದೇಶದ ಪಿ ಎಂ ಆಗಿರಲಿ ಅಥವಾ ಸಿ ಎಂ ಆಗಿರಲಿ, ಅಂತವರನ್ನ ಈ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಬಿಡುವಲ್ಲ ಈ ಮಿಸ್ಟರ್ ಸುರೇಂದ್ರ. ಮರಿ ಈಗ ತೋಡೇ ಕಣ್ಣು ಬಿಟ್ರು ಗೋಪಿ ಮರಿ, ಮೈಯಲ್ಲಿ ಬಿಸಿ ರಕ್ತ ಹರಿಯುತ್ತದೆ ಎಂದ ಮಾತ್ರಕ್ಕೆ ಈ ವಿಷಪೂರಿತ ನಾಗನಿಗೆ ಆಗತನ ಸಾಧಿಸೋದು ಒಳ್ಳೇದಲ್ಲ. ಸಂತಸರೆಂದರೆ ಸ್ವರ್ಗ, ಓಡಿಸಿಕೊಂಡರೆ ನರಕ. ಈ ಸುರೇಂದ್ರ ಸುಮ್ಮನೆ ತೆರೆ ಮೂಕ ಬಸವಣ್ಣ, ಕೊಂಡರೆ ಉರಿಯುವ ಸೂರ್ಯ, ಕೊಟ್ಟ ಭಾಷೆ ಇಟ್ಟ ಹೆಜ್ಜೆ ಪ್ರಾಣ ಹೋದರೆ ನಿಲ್ಲಿಸುತ್ತಾನೆ. ಹೇಗಿಲ್ಲ ಯೋಗಿಯ ಮಗನ ಧರ್ಮ, ಹೇಗಿಲ್ಲ ಯೋಗಿಯ ಮಗ. ನಿನ್ನ ಎಷ್ಟೋ ರೈತರ ಮಕ್ಕಳು ಸರ್ಕಾರದಲ್ಲಿ ಸೇವೆ ಮಾಡುವರನ್ನು ನನ್ನ ಸೇವಕರಂತೆ ಸಾಕಿಕೊಂಡಿದ್ದಾನೆ ಈ ಮಂತ್ರಿ. ಸಾಹೇಬರಿಗೆ 10 ಲಕ್ಷ ಹಣ ತಂದು ಕೊಡು. 5 ಲಕ್ಷ ತರ್ಲಿ, ಏನ್ 10 ಲಕ್ಷ ತರ್ಲಿ, 10 ಲಕ್ಷ ತಂದು ಕೊಡು. ನ್ಯಾಯ ದೇವತೆಗೆ ಮೋಸ ಮಾಡುವುದು ನನಗೆ ಗೊತ್ತಿಲ್ಲ. ಮೊದಲೇ ಯಾವ ಅಧಿಕಾರಿ ಆಗಲಿ ಅವರ ಸ್ಟ್ರೆಕ್ ಪವರ್ ತೋರಿಸಿದು ಅವರ ಸ್ವಾಭಾವಿಕ. ಸ್ವಲ್ಪ ದಿನಗಳು ಉರಳಿದ ಮೇಲೆ ಗೊತ್ತಾಗುವುದು ಅವರ ನಿಜವಾದ ಬಣ್ಣ. ಹಣ ಸಿಗುತ್ತದೆ ಎಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಂತ ಕೆಲಸಗಳನ್ನು ಮಾಡಿ ಮುಚ್ಚಿ ಹಾಕಿಲ್ಲ. ಅಂದ ಮೇಲೆ ನೀನೊಬ್ಬ ನಿಷ್ಠ ನ್ಯಾಯದಿಂದ ನಡೆದರೆ ಏನು ಪ್ರಯೋಜನ? ನಮ್ಮ ದೇಶದಾಗ ನೀವು ಸತ್ ಹರಿಚಂದ್ರ ಹೋಗೋಣ, ನಮ್ಮ ಸೌಕರ್ಯ ಮತ್ತೆ ಕೇಳಿ ಒಂದು ಹೋಗ್ಬಿಡ ನೋಡಿ ಯಜಮಾನ್ರೆ. ಲಾಂಚ ಪಡೆದುಕೊಂಡು ಈ ನ್ಯಾಯ ಲಾಂಚ ಪಡೆದುಕೊಂಡು ಈ ಕೇಸ ಮುಚ್ಚಾಕುವುದು ಈ ಕಾನೂನಿನ ಇದು ಅಪರಾಧ. ಇನ್ಸ್ಪೆಕ್ಟರ್ ಸರಕಾರದ ಕೆಲಸ ದೇವರ ಕೆಲಸವೆಂದು ನಿಯತ್ತಿನಿಂದ ಮಾಡಿದ ಯಾವೊಬ್ಬ ಅಧಿಕಾರಿಯು ಇಂದು ಕಾಡು ಬಂಗ್ಲೆಯ ಸ್ಟೇಟ್ ಕಳಿಸಿಕೊಂಡು ಮೈಸೂರು ಮಹಾರಾಜನಂತಿರುತ್ತಿರಲಿಲ್ಲ, ನೀನೇ ವಿಚಾರಿಸು. ಹೌದು, ನಾನೊಬ್ಬ ನಿಷ್ಠಾವಂತನಾಗಿದ್ದರೆ ಎಲ್ಲರುಗಳಂತೆ ಹಣ ಗಳಿಸಲು ಸಾಧ್ಯವಿಲ್ಲ. ಗಾಳಿ ಬಿಟ್ಟಾಗಲೇ ತುಳ್ಕೊಂಡು ಹೋಗೋಣ ಜಾನ. ಸುರೇಂದ್ರ, ನೀನೊಬ್ಬ ನನ್ನೊಂದಿಗೆ ಕೈ ಜೋಡಿಸಿದರೆ ಏಳೋತ್ತರ ಸಾಮ್ರಾಜ್ಯದಲ್ಲಿ ನಾವೇ ಲಕ್ಷ್ಮೀಪುತ್ರರಾಗಿ ಮೆರವಣಿಯ ಸಂಘ. ಸಾಹೇಬರಿಗೆ 10 ಲಕ್ಷ ಹಣ ಕೊಡು. ಕೊಟ್ಟರೆ ಗೌರಿ ಸಾಹೇಬ್ರ 10 ಲಕ್ಷ ರೂಪಾಯಿ. ಮಂತ್ರಿಗಳೇ, ನೀವು ತೋರಿಸಿಕೊಟ್ಟಿದ್ದಾರೆ ನಡೆಯುತ್ತೇನೆ. ರೋಗಿ ಬಯಸಿದ್ದು ಹಾಲು ಹಣ್ಣು, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು. ಇನ್ನು ಮುಂದೆ ನಾವೇ ಈ ನಾಡಿನ ಎಂಟದೆ ಬಂಟರು. ಹಾಗಾದರೆ ಬನ್ನಿ, ಎಲ್ಲರೂ ಕುಳಿತುಕೊಂಡು ಒಳಗಡೆ ಹೋಗಿ ಎಂಜಾಯ್ ಮಾಡೋಣ, ನಡೆಯಿರಿ. ಕಾನಸದಕ್ಕೆ ಏನ್ ಮಂದಿರಕ್ಕೆ ಸರಿ ಹೋಗ್ತೈಸಿನ ಬರೀ ಹೋಗ ನಡ್ರೆ.